ಎರಡ್ ಸಾವಿರದ ಹದಿಮೂರನೇ ಚುನಾವಣೆಯಲ್ಲಿ ಮತ್ತು ಎರಡ್ ಸಾವಿರದ ಹದಿನೆಂಟನೇ ಚುನಾವಣೆಯಲ್ಲಿ ಮೂರನೇ ಸ್ಥಾನದಲ್ಲಿ ಮತ್ತು ಎರಡ್ ಸಾವಿರದ ಹದಿನೆಂಟನೇ ಚುನಾವಣೆಯಲ್ಲಿ ಆಲ್ಮೋಸ್ಟ್ ನಾವು ಡೆಪಾಸಿಟ್ ಕೂಡ ವಾಪಸ್ ಬಂದಿರಲಿಲ್ಲ. ನಮಗೆ ಅಂತ ಪರಿಸ್ಥಿತಿ ಇದ್ದಾಗ ಈಗ ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ವರಿಷ್ಠರು ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾ ಮೂರು ತಿಂಗಳಲ್ಲಿ ನಾನು ಸ್ವಲ್ಪ ಕಷ್ಟಪಡ್ಕೊಂಡು ಅಲ್ಲೆಲ್ಲ ಪಕ್ಷ ಸಂಘಟನೆಯಲ್ಲಿ ತೊಡ್ಕೊಂಡೆ. ಅದನ್ನು ಗಮನಿಸಿದಂಥ ನಾವು ಇತರೆ ಪಕ್ಷಗಳಿಗೆ ಇರ್ತಕ್ಕಂಥ ನಾವು ಮತ್ತು ಕುಮಾರಣ್ಣವರ ನಾಯಕತ್ವ ಸ್ವಲ್ಪ ಪ್ಲೀಸ್ ಕುಮಾರಣ್ಣವರ ನಾಯಕತ್ವ ಕುಮಾರಣ್ಣವರ ಸೇವಾ ಮನೋಭಾವ ಅವರ ಸಿದ್ಧಾಂತಗಳು ಮತ್ತು ಅವರು ಸಮಾನ ಸಮಾಜದಡಿಗೆ ಎಲ್ಲ ವರ್ಗಗಳನ್ನು ಸಮಾನ ಸಮಾಜದಡಿಗೆ ಕೊಂಡೊಯ್ಯಲು ಪಂಚರತ್ನ ಯೋಜನೆಗಳ ಬಗ್ಗೆ ಪ್ರಚಾರ ಕೈಗೊಂಡಾಗ ತಾವೆಲ್ಲ ಅದನ್ನು ಗಮನಿಸಿದಂಥ ಹಿರಿಯರು ಮತ್ತು ಇತರೆ ಪಕ್ಷಗಳಲ್ಲಿ ತಾವು ಕೆಲಸವರು ಅದನ್ನು ಗಮನಿಸಿ ಕುಮಾರಣ್ಣವರನ್ನ ಸರಿ ಏನಾದರೂ ಮಾಡಿ ಸಿ ಎಂ ಮಾಡಲೇಬೇಕು, ಅವ್ರಿಗೊಂದು ಕೈ ಬಲಪಡಿಸ್ತಕ್ಕಂಥ ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ಈ ದಿನ ಇಲ್ಲಿ ಪಕ್ಷ ಸೇರ್ಪಡೆಗೆ ಎಲ್ಲ ಸೇರ್ಪಡ್ತೀವಿ ಸಭೆಗೆ. ಹಾಗಾಗಿ ಮತ್ತು ನಮ್ಮ ವೆಂಕಟೇಶ್ವರರೆಡ್ಡಿ ಅವ್ರನ್ನ ನಾನು ಕೇಳ್ಕೊಂಡಾಗಣ ಈ ಥರ ಕಾರ್ಯಕ್ರಮದಿಂದ, ಯಾಕಂದರೆ ಅವರು ಕೂಡ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಕೂಡ ಅಭ್ಯರ್ಥಿ ಭಾಳಷ್ಟು ಬ್ಯುಸಿ ಇದ್ದರು, ಅವ್ರು ಕೂಡ ಕಾರ್ಯಕ್ರಮಗಳಲ್ಲಿ ಹಣ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂಡಾಗ ಅವರು ಒಂದು ಸಹಕರಿಸಿದರು. ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಗೆಲ್ಲಿಸ್ಕೊಂಡು ಕುಮಾರಣ್ಣವ್ರನ್ನ ಪಕ್ಷವನ್ನು ಪಡಿಸ್ಕೊಳ್ಬೇಕು. ಮತ್ತು ನಾನು ನಿರಂತರವಾಗಿ ನಿಮ್ಮ ಸಂಪರ್ಕದಲ್ಲಿರ್ತೇನೆ. ಬೇತ್ಮಂಗಲದಲ್ಲಿ ಕೂಡ ಕಚೇರಿ ತೆರೆದಿದ್ದೇವೆ, ಮತ್ತು ಕೆಜಿಎಫ್ ನಗರದಲ್ಲಿ ಕೂಡ ಎರಡು ಭಾಗದಲ್ಲಿ ಕೂಡ ಕಚೇರಿ ಇದೆ, ಜನತಾದಳ ಪಕ್ಷದ ಕಚೇರಿ ತೆಗೆದಿದ್ದೇವೆ. ನಾವು 24 ಗಂಟೆ ಕೂಡ ನಿಮ್ಮ ಸೇವೆಯಲ್ಲಿ ಇರ್ತೀನಿ ಅಂತ ನಿಮಗೊಂದು ಭರವಸೆ ಕೊಡ್ತೀನಿ. ಮತ್ತು ನಮ್ಮ ನಾಯಕರು ಕೂಡ ಯಾವಾಗಲೂ ಸದಾ ಸಿದ್ಧ ಇರ್ತಾರೆ. ಈಗಾಗಲೇ ನಟರಾಜನವರು ಹೇಳಿದ್ದಾರೆ, ನಾವು ಯಾವಾಗ ಬದುಕಬೇಕಾದ್ರೂ ಕೂಡ ಪಕ್ಷ ಸಂಘಟನೆ ಕರೆದಾಗ ನಾವು ಅವ್ರನ್ನ ಹೋಗ್ಬಿಟ್ಟು ನಾವು ಬಂದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ. ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ನಮ್ಮ ಕೈ ಬಲಪಡಿಸ್ಬೇಕು, ಜಾತ್ಯಾತೀತ ಅಂತ ಪಕ್ಷವನ್ನು ತಿಳಿಸ್ಕೋಬೇಕು. ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗೂ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಕೆಜಿಎಫ್ ವಿಧಾನಸಭಾ ಕ್ಷೇತ್ರ ಒಂದು ಬಾವುಟ ನಮ್ಮ ಜಾತ್ಯಾತೀತ ಅಂತ ದೊಡ್ಡ ಬಾವುಟವನ್ನು ಆರಿಸಿದ್ರ ಮುಖಾಂತರ ನಮಗೆ ವಿದ್ಯಾವಂತರನ್ನ ಚುನಾಯಿಸ್ತಾರೆ ಅಂತ ಒಂದು ಮಾಹಿತಿ ಕೊಡಬೇಕು, ಒಂದು ಸಂದೇಶ ರವಾನೆ ಮಾಡಬೇಕು ರಾಜ್ಯ ಜನತೆಗೆ ಅಂತ ಹೇಳಿ ನಿಮ್ಮನ್ನೆಲ್ಲ ಬೇಡ್ಕೊಂತೀವಿ. ಎಲ್ಲ ಆದರದ ಸ್ವಾಗತ ಪಕ್ಷಕ್ಕೆ. ಇವತ್ತು ನಮ್ಮ ಪಕ್ಷದ ವರಿಷ್ಠರ ಮೇಲೆ ಮಾನ್ಯ ದೇವೇಗೌಡರಾಗಲಿ, ಕುಮಾರಸ್ವಾಮಿ ಅವರಾಗಲಿ, ಸಿ ಎಂ ಇಬ್ರಾಹಿಂ ಆಗಲಿ, ಎಲ್ಲ ಮುಖಂಡರ ಮೇಲೆ ಅಭಿಮಾನ ಬಿಟ್ಟು ತಾವೆಲ್ಲ ಕೂಡ ಇವತ್ತು ಏನೋ ಈ ಪಕ್ಷ ಏನೋ ಸಾಧನೆ ಮಾಡುತ್ತೆ ಅನ್ನುವ ಒಂದು ದೂರದ ಉದ್ದೇಶದಿಂದ ಇವತ್ತು ಈ ಪಕ್ಷಕ್ಕೆ ನಾವೆಲ್ಲ ಕೂಡ ಬಂದಿದ್ದೀರಿ. ನಮಗೆ ಆದರ ಸ್ವಾಗತವನ್ನು ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ರಾಜ್ಯದ ಪರಿಸ್ಥಿತಿ ಇವತ್ತು ತಾವೆಲ್ಲ ಕಂಡಿದ್ದೀರಿ, ದಿನನಿತ್ಯ ತಾವು ಮಾಧ್ಯಮಗಳಲ್ಲಿ ನೋಡ್ತಾ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಬಿಜೆಪಿ ಕಾಂಗ್ರೆಸ್ ಒಬ್ಬರಿಗೊಬ್ಬರು ಕಿತ್ತಾಟ, ಏನು ಅವರಿಗೆ ಈ ರಾಜ್ಯದ ಹಿತದ ಬಗ್ಗೆ, ಈ ರಾಜ್ಯದ ಜನತೆಯ ಬಗ್ಗೆ, ಬಡವರ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಏನು ಕಿಂಚಿತ್ತು ಒಂದು ಚಿಂತೆ ಇಲ್ಲ. ಅವರಿಗೆ ಏನಾದರೂ ಒಂದು ಇಶ್ಯೂ ತಗೊಳ್ಳೋದು, ಗಲಾಟೆ ಮಾಡ್ಕೊಳ್ಳೋದು, ಅದೇ ಸದಾ ಚಿಂತೆ. ಈ ರೀತಿ ಇವತ್ತು ನಡೀತಾ ಇದೆ ರಾಜ್ಯದಲ್ಲಿ. ರಾಜ್ಯದಲ್ಲಿ ಅವ್ರಿಗೆ ಈಗಾಗಲೇ ನಾವು ಅಧಿಕಾರಕ್ಕೆ ಬಂದ್ಬಿಟ್ಟಿದೆ, ನಾನು 150 ಸೀಟು ಬಂದಿದೆ ಅಂತ ಕಾಂಗ್ರೆಸ್, ಬಿ ಜೆ ಪಿ ಅವ್ರು 150 ಸೀಟು 300 ಸೀಟ್ ಬಂದೇ ಬಿಟ್ಟು ಅವ್ರಿಗೆ ಇಬ್ಬರಿಗೂ. ನಾವೆಲ್ಲ ಜೆ ಡಿ ಎಸ್ ನವರು ಪರಿಸ್ಥಿತಿ ಏನೋ ಈ ರೀತಿ ನಮ್ಮ ರಾಜ್ಯದಲ್ಲಿ ರಾಜ್ಯ ಒಂಥರ ಅನಾಜ ಆಗಿಬಿಟ್ಟಿದೆ. ಇವತ್ತು ಅಧೋಗತಿಗೆ ಬಂದ್ಬಿಟ್ಟಿದೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಆ ಮಟ್ಟಕ್ಕೆ ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ಬಡವರ ಬಗ್ಗೆ ಚಿಂತನೆ ಮಾಡೋದಿಲ್ಲ. ನೀವು ಅರ್ಥದಿದ್ದೀರಿ, ನೀವೆಷ್ಟು ಅರ್ಥದಿದ್ದೀರಿ, ಎಲ್ಲ ಕೋಟಿಗಳ ವ್ಯವಹಾರ ಅಷ್ಟೇ, ಬೇರೆ ಏನು ಮಾತಾಡ್ತಾ ಇಲ್ಲ. ಆ ರೀತಿ ಅಂತ ಒಂದು ಸಂದರ್ಭವನ್ನು ನಾವಿವತ್ತು ರಾಜ್ಯದಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೇವೆ. ಇದು ಕುಮಾರಸ್ವಾಮಿ ಅವರು ಕೂಡ ಇವತ್ತು ಇವೆಲ್ಲ ನೋಡಿ ಈ ವಾತಾವರಣವನ್ನು ಏನು ರಾಜ್ಯದಲ್ಲಿ ಪರಿಸ್ಥಿತಿ ಏನಾಗ್ತಾ, ಅವರು 2 ಸಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವತ್ತು ಅವ್ರು ಮುಖ್ಯಮಂತ್ರಿಗಳಾಗಬೇಕು ಅಂತ ಹೊರಟಿಲ್ಲ. ಮುಖ್ಯ ರಾಜ್ಯದ ಈ ಒಂದು ಬಡವರ
ಅಥವಾ ಎಲ್ಲ ರಾಜ್ಯದ ನೆಮ್ಮದಿಯಿಂದ ಈ ಜೀವನ ಮಾಡಬೇಕು ಜನ, ಮತ್ತೆ ಸ್ವಲ್ಪ ಅಭಿವೃದ್ಧಿ ಆಗಬೇಕು ಅನ್ನುವ ಎಲ್ಲ ಬಡವರು ಅಭಿವೃದ್ಧಿ ಆಗಬೇಕು, ರಾಜ್ಯ ಅಭಿವೃದ್ಧಿ ಆಗಬೇಕು ಅನ್ನುವ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಚಿಂತನೆಯಿಂದ ಇವತ್ತು ಪಶ್ಚಿಮನ ಸಂಘಟನೆ ಮಾಡುವುದ್ರ ಮುಖಾಂತರ ಇವತ್ತು ಮುಂದೆ ನಮ್ಮ ಪಶ್ಚಿಮನ್ನ ಸ್ವತಂತ್ರವಾಗಿ ಅಧಿಕಾರಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ರಾಜ್ಯಗಳ ಪ್ರವಾಸ ಬೆಲೆ ಕಡಿಮೆ ಆದಾಗ ಅನೇಕ ಈಗ ಎಲ್ಲ ವರ್ಗದ ಜನತೆಗೂ ಕೂಡ ಇವತ್ತು SC/ST ಜನಾಂಗಕ್ಕೆ ಬೋರ್ವೆಲ್ಸ್ ಹಾಕಿದ್ರು. ಇವಾಗ ಕೋಮು ಸೌಹಾರ್ದತೆ ಧಕ್ಕೆ ಬಂದಾಗ ಇವತ್ತು ಎಲ್ಲರ ಒಂದು ಹಿತವನ್ನ ಇವತ್ತು ಧೈರ್ಯವಾಗಿ ದಿಟ್ಟತನವಾಗಿ ಇವತ್ತು ಕುಮಾರಸ್ವಾಮಿ ಅವರು ಎಲ್ರಿಗೂ ಒಂದು ಅವಕಾಶವನ್ನ ಈ ರಾಜ್ಯದಲ್ಲಿ ನೆಮ್ಮದಿಯಿಂದ ಬಾಳ್ಬೇಕು ಅಂತ ಒಂದು ದೊಡ್ಡ ಸಂದೇಶ ಕೊಟ್ಟರು ಮೊನ್ನೆ. ಅಷ್ಟು ಅಂತ ಒಂದು ಸಂದೇಶ ಯಾರು ಕೂಡ ಕೊಡಲಿಲ್ಲ, ಯಾವ ಪಕ್ಷದವರು ಕೂಡ, ಕಾಂಗ್ರೆಸ್ ಅವರು ಕೊಡಲಿಲ್ಲ, BJP ಅವರು ಕೊಡಲಿಲ್ಲ, ಎಲ್ಲರೂ ಕೂಡ ಒಂದು ಅಂತ ಒಂದು ಅಕ್ಕ ತಂಗಿಯರಿಗೆ ಎಲ್ಲ ಬಾಳ್ಬೇಕು ಈ ರಾಜ್ಯದಲ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಸೌಹಾರ್ದಯುತವಾಗಿ ಬಾಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಒಳ್ಳೆ ಮೆಸೇಜ್ ಅನ್ನ ಕೊಟ್ಟರು. ಈ ರೀತಿ ಇವತ್ತು ಅವ್ರು ಮುಖ್ಯಮಂತ್ರಿ ಮೂರನೇ ಸಲ ಆಗ್ಬೇಕು ಅಂತ ಬಂದಿಲ್ಲ. ಇವತ್ತು ಈ ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಿ ಇವತ್ತು ಇವರೆಲ್ಲ ಇವ್ರು ಯಾರು ಕೇರ್ ಮಾಡ್ತಾ ಇಲ್ಲ, ನಾವಾದ್ರೂ ಉಣ್ಣುಕೋಣ ಒಳ್ಳೆ ಕಾರ್ಯಕ್ರಮಗಳನ್ನ ಹಾಕೊಂಡು ಅಂತ ಇವತ್ತು ಜಲಧಾರೆ ಕಾರ್ಯಕ್ರಮ ಆಗ್ಬಹುದು, ಇವತ್ತು ಎಲ್ಲ ನದಿಗಳ ಜೋಡಣೆ ಕಾರ್ಯಕ್ರಮ, ಮತ್ತೆ ಪಂಚರತ್ನ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿದೆ, ಅದನ್ನ ನಾನು ಹೇಳ್ಬೇಕಾಗಿಲ್ಲ. ಎಲ್ಲ ಕಾರ್ಯಕ್ರಮಗಳು ಇವತ್ತು ಹಳ್ಳಿಗಾಡಿನ ಜನತೆಗೆ ಇವತ್ತು ಪ್ರತಿಯೊಂದು ಪಂಚಾಯತಿಯಲ್ಲಿ ಕೂಡ ಹೈಟೆಕ್ ಹಾಸ್ಪಿಟಲ್ಸ್, ಮತ್ತೆ ಮಕ್ಕಳಿಗೆ ಹಾಸ್ಪಿಟಲ್ಸ್ ಅಂದ್ರೆ ಇವತ್ತು ಹಾರ್ಟ್ ಪೇಷಂಟ್ ಆಗಲಿ, ಕ್ಯಾನ್ಸರ್ ಪೇಷಂಟ್ ಆಗಲಿ, ಕಿಡ್ನಿ ಪೇಷಂಟ್ ಆಗಲಿ ಬಂದಾಗ ಆ ಸಂದರ್ಭದಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ಸಿಗುವ ಒಂದು ಅವಕಾಶ, ಹೈಟೆಕ್ ಹಾಸ್ಪಿಟಲ್ಸ್, ಮತ್ತೆ ಈ ಸ್ಕೂಲ್ಸು ಬಡವರು ಇವತ್ತು ಕಾನ್ವೆಂಟ್ಸ್ಗೆ ಹೋಗೋದಕ್ಕೆ ಅವ್ರಿಗೆ ಅವಕಾಶ ಇಲ್ಲ, ಅಷ್ಟು ಫೀಸ್ ಕಟ್ಟಿ ಓದೋದಕ್ಕೆ ಆಗೋದಿಲ್ಲ, ಎಲ್ಲ ಬಡವರು ನಾವು. ಅಂತ ಸಂದರ್ಭ ನೋಡಿ ಇವತ್ತು ಹೈಟೆಕ್ ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ಸು, ಕನ್ನಡದ ಸ್ಕೂಲ್ಸ್, ಕನ್ನಡ ಇಂಗ್ಲೀಷು ಎಲ್ಲ ಆ ಒಳ್ಳೆಯ ಸ್ಕೂಲ್ಸ್ನ ಫ್ರೀ ಎಜುಕೇಷನ್ ಅಂದರೆ ಉಚಿತ ವಿದ್ಯಾಭ್ಯಾಸ ಕೊಡುವುದ್ರ ಮುಖಾಂತರ ಅಭಿವೃದ್ಧಿ ಕಾರ್ಯಕ್ರಮ ದೊಡ್ಡ ಒಳ್ಳೆ ಕಾರ್ಯಕ್ರಮ. ಮತ್ತೆ ಮನೆಗಳು ಕೊಡುವುದು, ಪ್ರತಿಯೊಬ್ಬರಿಗೂ ಕೂಡ ವಾಸ ಮಾಡೋದಕ್ಕೆ 100%, ಒಂದು ಸುಮಾರು 5 ಲಕ್ಷ ಯೋಜನೆಯಲ್ಲಿ ಒಂದೊಂದು ಮನೆ ಕೊಡುವುದು, ಪ್ರತಿಯೊಬ್ಬರಿಗೂ ಕೂಡ ಮನೆ ಸೈಟು ಇರಬೇಕು ಅಂತ ಒಂದು ಅದೊಂದು ಕಾರ್ಯಕ್ರಮ. ಮತ್ತೆ ಮಹಿಳೆಯರ ಒಂದು ಅಭಿವೃದ್ಧಿ ಮಹಿಳೆಯರಿಗೆ ಸಾಲ ಮನ್ನಾ ಮಾಡುವುದು, ಸಿಸಿತ್ತು ಸಂಘಗಳಿಗೆ ಏನು ತಗೊಂಡಿದ್ದಾರೆ ಅದೆಲ್ಲ ಟೋಟಲ್ ಆಗಿ ಮನ್ನಾ ಮಾಡುವ ಒಂದು ಕಾರ್ಯಕ್ರಮ, ಮತ್ತೆ ಅವರ ಅಭಿವೃದ್ಧಿಗೆ ಒಂದು